ಓಕೆ, ಸೊ ನಾನು ಚರ್ಚೆನ ಮುಂದುವರಿಸ್ತೀನಿ. ವೆಂಕಟೇಶ್ ಸರ್, ಈಗ ಈ ದರ್ಶನ್ ವಿಚಾರಕ್ಕೆ ನಾವು ತಗೊಂಡ್ರೆ, ಮುಂಚೆ 12 ವರ್ಷಗಳ ಹಿಂದೆ ದರ್ಶನ್ ಈ ರೀತಿಯಾಗಿ ಇರಲಿಲ್ಲ. ಫಸ್ಟು ಅವರ ವಿರುದ್ಧ ದಾಖಲಾದಂಥ ಕ್ರೈಮ್ ಅಂದು ದೊಡ್ಡ ಮಟ್ಟದಲ್ಲಿ ಸದ್ದಾದಂಥದ್ದು ಅವರ ಧರ್ಮಪತ್ನಿಯ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ವಿಚಾರ. ಕಿವಿ ಕಿತ್ತೋಗೋ ಥರ ಅವರು ಹೊಡೆದಾಕಿದ್ದಾರೆ. ಸೊ ಆ ವಿಚಾರ ಯಾಕಾಯಿತು, ಯಾಕೆ ಅವರು ಹಲ್ಲೆ ಮಾಡಿದ್ರು ಅಂತ ಹೇಗೇನು ಪವಿತ್ರಗೌಡ ಬಂದು ನಿಲ್ತಾರೆ? ಪವಿತ್ರಗೌಡ ಅವರಿಂದಲೇ ಈ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ಒಂದಷ್ಟು ವಿಚಾರ. ಅದಾದ ಮೇಲೆ ಪದೇ ಪದೇ ಅವರು ಯಾವುದೋ ಒಂದು ಪಬ್ಗೆ ಹೋಗ್ತಾರೆ, ಅಲ್ಲಿ ಸರ್ವರ್ ಹಿಡ್ಕೊಂಡು ಹೊಡೆಯೋದು, ಯಾವುದೋ ಒಂದು ಆಕ್ಸಿಡೆಂಟ್ಗೆ ಸಂಬಂಧ ಎಲ್ಲೋ ಕಾರ್ ಗುದ್ದಿಸ್ಬಿಟ್ಟು ಅಲ್ಲಿ ಹಿಡ್ಕೊಂಡು ಜಗಳ ಮಾಡಿರುವಂಥದ್ದು, ಆಮೇಲೆ ಈ ಕೃತ್ಯ ಇದು ಪವಿತ್ರಗೌಡಯಿಂದನೇ ಆಗಿರುವಂಥದ್ದು. ಅಂದರೆ ಒಂದು ಹೆಣ್ಣಿಂದ ದರ್ಶನ್ ದಾರಿ ತಪ್ಪಿದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಸೊ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತ? ವಿಜಯಲಕ್ಷ್ಮಿ ಅವರ ಮೇಲೆ ಏನಾದರೂ ಇದಕ್ಕೆ ಅವಕಾಶ ಇತ್ತ ಸರಿಪಡಿಸುವಂಥದ್ದು? ಏನು ಹೇಳ್ತೀರಿ? ಬಾಲನ್ ಸರ್ ಅವಾಗಲೇ ಹಲವಾರು ಈ ಕಾನೂನಾತ್ಮಕ ವಿಚಾರಗಳನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಕರ್ನಾಟಕ ಪೊಲೀಸು ಅದರಲ್ಲೂ ಬೆಂಗಳೂರು ಪೊಲೀಸ್ನವರು ಅತ್ಯಂತ ಒಳ್ಳೆ ಹೆಸರನ್ನು ಪಡ್ಕೊಂಡಿದ್ದಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಕೇಸಲ್ಲಿ ಮಾಧ್ಯಮ ಮತ್ತು ಪೊಲೀಸ್ನವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ರಿಕ್ವೆಸ್ಟ್ ಒಂದೇನೇ, ಈ ಎರಡೂ ಪ್ರಕರಣಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಮಾನ್ಯತೆ ಮತ್ತು ಆ ಕಾವನ್ನು ಹಾಗೆ ಹಿಡಿದಿಟ್ಕೊಂಡಿದ್ದಾರೆ ಈಗ ಮಾಧ್ಯಮದವರು. ಇದು ಮಾಧ್ಯಮದಲ್ಲಿ ಬರೋ ರೀತಿಯಲ್ಲಿ ಅವನು ಆ ಥರ ಸ್ಟೇಟ್ಮೆಂಟ್ ಕೊಟ್ಟ, ಇವನು ಈ ಥರ ಮಾಡ್ದ, 19 ಜನರು ಈ ಥರ ಎಲ್ಲ ಹೇಳೋದು ಅಂತ ಬರ್ತಾನೇ ಇದೆ ಅದು. ಆದರೆ ನನಗೆ ಇದ್ರ ಮೇಲೆ ಯಾವುದೇ ನಂಬಿಕೆ ಇಲ್ಲ. ನನಗೆ ನಾವೆಲ್ಲ ಒಂದು ರೀತಿಯಲ್ಲಿ ಇಂಥ ಹಲವಾರು ಕೇಸ್ಗಳನ್ನು ನಾವು ನೋಡಿದ್ದೀವಿ. ಬೇರೆ ಬೇರೆ ಕೃತ್ಯಗಳಿರ್ಬೋದು, ಅದು ಗಾಂಜಾದಿರ್ಬೋದು, ಫಿಲಂ ಫೀಲ್ಡ್ನಲ್ಲಿ ಗಾಂಜಾ ದೊಡ್ಡ ಸದ್ದು ಮಾಡ್ತಾವಾಗ ಅದು ಎಷ್ಟು ಜೋರು ಸದ್ದು ಮಾಡ್ತಾ ಅಷ್ಟೇ ಜೋರು ಮುಗಿದೋಯ್ತಾ ಅದ್ರ ಕತೆ. ಅದು ಈ ತರಹ ಪ್ರಕರಣಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಆದ್ರೆ ಎಲ್ಲೋ ಒಂದ್ ಕಡೆ ಸೆಲೆಬ್ರಿಟಿಗಳಾಗಿರ್ಲಿ, ರಾಜಕಾರಣಿಗಳಾಗಿರ್ಲಿ, ಇವರು ಬೇರೆ ಬೇರೆ ಕೃತ್ಯಗಳಲ್ಲಿ ಭಾಗವಹಿಸಿದಾಗ ಪೊಲೀಸ್ನವರ ನಡೆಯನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಮಾಧ್ಯಮದವ್ರ ನಡೆನೂ ನಾವು ಪ್ರಶ್ನೆ ಮಾಡ್ತೀವಿ. ಯಾಕಂದ್ರೆ ದರ್ಶನ್ನಿಗೆ ಕೊಟ್ಟಿರ್ತಕ್ಕಂಥ ಒಂದು ಕೃತ್ಯ ಮಾಡಿರ್ತಕ್ಕಂಥ ಅತ್ಯಂತ ಹೇಯ ಕೃತ್ಯ, ಅದಕ್ಕೆ ಸರಿಯಾಗಿ ಪೊಲೀಸ್ನವರು ನಡ್ಕೊಂಡಿದ್ದಾರೆ, ಅಪ್ರಿಷಿಯೇಟ್ ಮಾಡೋಣ. ಮಾಧ್ಯಮದವರು ಬಹಳ ಚೆನ್ನಾಗಿ ಆ ಕಾವನ್ನು ಹಾಗೆ ಹಿಡಿದಿಟ್ಟಿದ್ದಾರೆ, ಶಿಕ್ಷೆ ಆಗೋಲ್ಲವರಿಗೂ ಆಗ್ಲೇಬೇಕು ಅಂತ, ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಆದರೆ ಕೆಲವೊಂದು ಸೆಲೆಬ್ರಿಟಿಗಳು, ಕೆಲವೊಂದು ರಾಜಕಾರಣಿಗಳ ಮೇಲೆ ಗುರುತರವಾದ ಆಪಾದನೆಗಳು ಬಂದಾಗ, ಈಗ ಪ್ರಜ್ವಲ್ ರೇವಣ್ಣದ್ ಬಂತು, ಜನ ಎದ್ದು ಬಿಟ್ರು ಮೇಲ್ಗಡೆಗೆ, ಈ ತರ ಆದಾಗ ಈ ತರ ಜನರು ಕೂಡ ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ. ಅದೇ ತರ ಎಲ್ಲಾ ಪ್ರಕರಣಗಳಲ್ಲೂ ಜನಪ್ರತಿನಿಧಿಗಳ ಮೇಲಾದಾಗ ಇದೇ ಕಾವನ್ನ ಮಾಧ್ಯಮದವ್ರು ಹಿಡ್ಕೊಡ್ಬೇಕು, ಪೊಲೀಸ್ನವ್ರು ದರ್ಶನ್ ಮೇಲೆ ಯಾವ ರೀತಿ ಕ್ರಮ ತಗೊಂಡ್ರು ಅದೇ ರೀತಿ ಜನಪ್ರತಿನಿಧಿಗಳು ಕೃತ್ಯ ಎಸೆದಾಗ ಅದೇ ತರ ಪೊಲೀಸ್ನವ್ರು ಕ್ರಮ ತಗೋಬೇಕು ಅನ್ನೋದು ನನ್ನ ಮಾತಾಡ್ತೀನಿ ಸರ್, ಮಾತಾಡ್ತೀನಿ.